ಹಾಯ್ ಫ್ರೆಂಡ್ಸ್, ಸಕ್ಕಟ್ಟಿವೇಲಿ ನಾವಿವತ್ತು ತೆಲುಗಿನಲ್ಲಿ ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಸೂಪರ್ ಡ್ಯೂಪರ್ ಹಿಟ್ ಆಗಿರುವಂತಹ ಬೇಬಿ ಮೂವಿಯ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಈ ಸಿನಿಮಾದ ಒನ್ ಲೈನರ್ ಏನು ಅಂದ್ರೆ, ಫಸ್ಟ್ ಲವ್ ಪ್ರತಿಯೊಬ್ಬರ ಜೀವನದಲ್ಲೂ ಯಾವತ್ತೂ ಕೂಡ ಸಾಯೋದಿಲ್ಲ, ಯಾಕಂದ್ರೆ ಅದು ಅವನ ಜೀವನದಲ್ಲಿ ಹಿತವಾದ ಫೀಲಿಂಗ್ಸ್ ಅನ್ನ ಹಾಗೆ ಉಳಿಸ್ಕೊಂಡಿರುತ್ತೆ. ಆದ್ರೆ ಈ ಮೊದಲ ಪ್ರೀತಿ ಅನ್ನೋದು ಸಾಮಾನ್ಯವಾಗಿ ಯಾರಿಗೂ ಯಾರದೇ ಲೈಫಲ್ಲಿ ಸಿಕ್ಕುದು ಕಡಿಮೆನೆ. ಅಂತಹ ಒಂದು ಸುಂದರ ಪ್ರೇಮ ಕಥೆಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಸಿನಿಮಾದ ಆರಂಭದಲ್ಲಿ ಸಿನಿಮಾದ ಹೀರೋ ಆದಂತಹ ಆನಂದ್ ಅನ್ನ ನೋಡ್ತೇವೆ. ಈ ನಮ್ಮ ಆನಂದ್ ಲೈಫಲ್ಲಿ ಫೇಲ್ ಆಗಿ ಲವ್ವಲ್ಲೂ ಕೂಡ ಫೇಲ್ ಆಗಿ ದೇವದಾಸ್ ತರ ಗಡ್ಡವನ್ನ ಬೆಳೆಸ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ತನ್ನ ಲೈಫಿನ ಮೊದಲ ಪ್ರೀತಿ ನೆನಪಾಗುತ್ತೆ. ಸೊ ಅಲ್ಲಿಂದ ಫ್ಲಾಶ್ ಬ್ಯಾಕ್ಗೆ ಹೋದ್ರೆ ಆನಂದ್ SSLC ಓದ್ತಾ ಇರ್ತಾನೆ. ಅದೇ ಟೈಮಲ್ಲಿ ನಮ್ಮ ಹೀರೋಗೆ ಹೀರೋಯಿನ್ ಆದಂತಹ ವೈಷ್ಣವಿ ಪರಿಚಯವಾಗ್ತಾಳೆ. ಯಾವಾಗ್ಲೂ ಕೂಡ ಅವಳು ಆನಂದ್ ಅನ್ನೇ ನೋಡ್ತಾ ಇರ್ತಾಳೆ. ಅಂಡ್ ಆನಂದ್ ಕೂಡ ಅದನ್ನ ಗಮನಿಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ರಾಖಿ ಹಬ್ಬ ಬರುತ್ತೆ. ಆ ಟೈಮಲ್ಲಿ ಕ್ಲಾಸಲ್ಲಿ ಇದ್ದಂತ ಟೀಚರ್ ಒಂದು ಕಂಡೀಷನ್ ಅನ್ನ ಹಾಕ್ತಾರೆ. ಈ ಕ್ಲಾಸಲ್ಲಿ ಇರುವಂತ ಹುಡುಗಿಯರೆಲ್ಲರೂ ಕೂಡ ಇದೇ ಕ್ಲಾಸಲ್ಲಿ ಇರುವಂತ ಹುಡುಗರೆಲ್ಲರಿಗೂ ರಾಖಿಗಳನ್ನ ಕಟ್ಟಬೇಕು ಅಂತ. ಆ ಟೈಮಲ್ಲಿ ಕೆಲವೊಂದಷ್ಟು ಹುಡುಗರು ಹಾಗಾದ್ರೆ ಪಕ್ಕದ ಕ್ಲಾಸಲ್ಲಿ ಇರೋರ್ಗೆ ಸರ್ ಅಂತಾರೆ. ಅದಕ್ಕೆ ಸಿಟ್ಟಾಗಿ ಹೋದಂತ ಟೀಚರ್ ಅವರನ್ನ ಬೈದು ಆ ಕ್ಲಾಸಲ್ಲಿ ಇರುವಂತ ಎಲ್ಲ ಹುಡುಗಿಯರು ಹುಡುಗರಿಗೆ ರಾಖಿಗಳನ್ನ ಕಟ್ತಾರೆ. ಆದ್ರೆ ವೈಷ್ಣವಿ ಮಾತ್ರ ಎಲ್ಲರ ಎದುರಲ್ಲಿ ನಾನು ಆನಂದ್ಗೆ ರಾಖಿ ಕಟ್ಟಲ್ಲ ಅಂತ ಹೇಳಿಬಿಡ್ತಾಳೆ. ಇದರಿಂದಾಗಿ ಆ ಮೇಷ್ಟ್ರಿಗೆ ತುಂಬಾ ಕೋಪ ಬರುತ್ತೆ. ಅವರು ವೈಷ್ಣವಿಗೆ ನಾಲ್ಕು ಬಾರಿಸ್ತಾರೆ. ಇನ್ನು ವೈಷ್ಣವಿಯನ್ನ ಮೇಷ್ಟ್ರು ಹೊಡಿತಾ ಇದ್ರೆ ಈ ಕಡೆ ಇದ್ದಂತ ಆನಂದ್ ತುಂಬಾ ನೊಂದ್ಕೊಳ್ತಾ ಇರ್ತಾನೆ. ಆನಂತರ ಅವರೆಲ್ಲ ಹೊರಕ್ಕೆ ಬಂದ ನಂತರ ಆನಂದ್ ವೈಷ್ಣವಿ ಹತ್ರಕ್ಕೆ ಹೋಗ್ತಾನೆ. ಡೈರೆಕ್ಟ್ ಆಗಿ ನಾನು ಕೂಡ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಡ್ತಾನೆ. ಸೊ ಆನಂದ್ ಹಾಗೆ ಹೇಳುತ್ತಲೇ ವೈಷ್ಣವಿ ಗಾಳಿಯಲ್ಲೇ ತೇಲಾಡತೊಡಗ್ತಾಳೆ. ಸೊ ಮಾರನೇ ದಿನದಿಂದ ಅಸಲಿ ಕತೆ ಶುರುವಾಗುತ್ತೆ. ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದೇ, ಆನಂದ್ ವೈಷ್ಣವಿಗೆ ಆಗಾಗ ಗಿಫ್ಟ್ಗಳನ್ನ ಕೊಡ್ತಾ ಇರ್ತಾನೆ. ಹಾಗೆ ಒಂದಿನ ಆತ ಅವಳಿಗೆ ಟೆಡ್ಡಿ ಬೇರನ್ನ ಗಿಫ್ಟ್ ಮಾಡಿ ನನಗೊಂದ್ಸಾರಿ ಕಿಸ್ ಮಾಡ್ಲಾ ಅಂತ ಕೇಳ್ತಾನೆ. ಆದ್ರೆ ವೈಷ್ಣವಿ ಮಾತ್ರ ನನಗ ಆ ತರದ್ದೆಲ್ಲ ಈಗ ಇಷ್ಟ ಇಲ್ಲ ಅಂತಾಳೆ. ಹೀಗೆ ಒಂದಿನ ಆನಂದ್ ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವನನ್ನ ಅವಮಾನಿಸಿ ಟ್ಯೂಷನ್ ಇಂದ ಹೊರಕ್ಕೆ ಕಳಿಸ್ಬಿಡ್ತಾರೆ. ಆದ್ರೆ ಆನಂದ್ಗೆ ಅವರ ಫಾದರ್ ಇಲ್ಲದೆ ಹೋಗಿರೋದ್ರಿಂದ ಅವನ ಮದರೇ ಮನೆಯೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಅವರ ಅಮ್ಮನಿಗೆ ಮಾತು ಬರೋದಿಲ್ಲ, ಜೊತೆಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಅಂತಹ ತಾಯಿಯನ್ನ ಆನಂದ್ ಖುಷಿಯಾಗಿ ನೋಡಿಕೊಳ್ಳದೆ ಸಣ್ಣ ಸಣ್ಣ ವಿಷಯಕ್ಕೂ ಆಕೆಯ ಮೇಲೆ ರೇಗಾಡ್ತಾ ಇರ್ತಾನೆ. ಆದ್ರೆ ಆಕೆ ಒಬ್ಬ ತಾಯಿಯಲ್ವಾ, ಮಗನೇ ಈ ಸಿಟ್ಟೆಲ್ಲವನ್ನು ಕೂಡ ಮಮತೆಯಿಂದಲೇ ನೋಡ್ತಾ ಇರ್ತಾಳೆ. ಆನಂತರ SSLC ಫೈನಲ್ ಎಕ್ಸಾಮ್ಸ್ ಬರುತ್ತೆ. ಆನಂದ್ ಏನು ಚೆನ್ನಾಗಿ ಓದಿರೋದಿಲ್ಲ, ಆದ್ದರಿಂದ ಎಕ್ಸಾಮ್ ಅನ್ನ ಸರಿಯಾಗಿ ಬರೆಯಲಾಗದೆ ಹೋಗ್ತಾನೆ. ಆದ್ರೆ ವೈಷ್ಣವಿ ಮಾತ್ರ ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಪಾಸ್ ಆಗಿ ಹೋಗ್ತಾಳೆ. ಆನಂತರ ಆನಂದ್ ವೈಷ್ಣವಿಯನ್ನ ಮೀಟ್ ಮಾಡಿ ನಿನ್ನನ್ನ ಬಿಟ್ಟೋಗ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ವೈಷ್ಣವಿ ಹೇಳ್ತಾಳೆ, ಏ ಏನ್ ಹೇಳ್ತಿದ್ಯ ನೀನು, ಬೇಕಂದ್ರೆ ನಿನಗೋಸ್ಕರ ಈ ಪ್ರಾಣವನ್ನ ಈಗಲೇ ಕೊಟ್ಟು ಬಿಡ್ಬೇಕಾ ಕೇಳು, ಹ್ಯಾಪಿಯಾಗಿ ನಿನಗೋಸ್ಕರ ಪ್ರಾಣ ಬಿಡ್ತೀನಿ, ಆದ್ರೆ ನಿನ್ನನ್ನು ಮಾತ್ರ ಬಿಟ್ಟೋಗೋದಿಲ್ವೋ ಅಂತಾಳೆ. ವೈಷ್ಣವಿ ಹಾಗೆ ಹೇಳುತ್ತಲೇ ನಮ್ಮ ಆನಂದ್ ಎಲ್ಲಿಗೂ ಹೊರಟು ಹೋಗ್ತಾನೆ. ಆದ್ರೆ ಈ ಆನಂದ್ SSLC ಫೇಲ್ ಆಗಿರೋದ್ರಿಂದ ಒಂದು ಆಟೋವನ್ನ ಪರ್ಚೇಸ್ ಮಾಡಿ ಅದನ್ನ ಓಡಿಸ್ಕೊಂಡು ಬದುಕ್ತಾ ಇರ್ತಾನೆ. ಮತ್ತೊಂದ್ ಕಡೆ ವೈಷ್ಣವಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದರಿಂದ ಅವಳ ಪೇರೆಂಟ್ಸ್ ಅವಳನ್ನ ಒಂದು ರಿಚ್ ಆದಂತಹ ಹೈಫೈ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಆನಂತರ ವೈಷ್ಣವಿ ಆನಂದ್ ಹತ್ರಕ್ಕೆ ಹೋಗಿ, ನಾನು ಕಾಲೇಜಿಗೆ ಸೇರಿದ್ದೀನಿ ಆನಂದ್, ಮತ್ತೆ ನಾವು ಆಗಾಗ ಮೀಟ್ ಆಗೋದಕ್ಕೆ ಆಗದೆ ಹೋಗ್ಬೋದೇನೋ, ಹೀಗಾಗಿ ನಾವಿಬ್ರು ಎಲ್ಲಿ ದೂರವಾಗಿ ಹೋಗ್ತೀವೋ ಅಂತ ಒಳಗೊಳಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಆನಂದ್, ನೀನಾಗೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಆ ಥರ ಏನೂ ಆಗೋದಿಲ್ಲ, ಆ್ಯಂಡ್ ಒಳ್ಳೆ ಮೂಡಲ್ಲಿ ಇದ್ದಂಗಿದೆಯಾ, ಒಂದು ಕಿಸ್ ಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಎತ್ತು ಏರಿ ಹೇಳಿದ್ರೆ ಕೋಣ ಇನ್ನೆಲ್ಗೂ ಎಳಿತಂತೆ ಅನ್ಕೊಂಡು ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ವೈಷ್ಣವಿ ಮತ್ತು ಅವಳ ಫ್ರೆಂಡ್ ಕಾಲೇಜಿನೊಳಕ್ಕೆ ಎಂಟರ್ ಆಗ್ತಾರೆ. ಇವರನ್ನ ನೋಡುತ್ತಲೇ ಒಳಗಿದ್ದವರೆಲ್ಲರೂ, ಹೇ ಬರೋ, ಇವರೆಲ್ಲ ಇನ್ನೂ ಎಲ್ಲೋ ಇದಾರೆ ಕಣೋ, ಇವರೆಲ್ಲ 2023 ಬರಬೇಕಂದ್ರೆ ಇನ್ನೊಂದು 2023 ಬರಬೇಕಾಗುತ್ತೆ ಏನೋ ಅಂತ ನಗಾಡ ತೊಡಗ್ತಾರೆ. ಆಗ ಸೀತಾ ಅನ್ನುವಂತ ಹುಡುಗಿ ಬಂದು, ನೀವೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಇವ್ರು ಯಾವಾಗಲೂ ಹೀಗೇನೆ, ಹೆಂಗೆ ಇದ್ರು ಏನಾದರೂ ಒಂದು ಮಾತಾಡ್ತಾನೆ ಇರ್ತಾರೆ ಅಂತ ಹೇಳಿ ಅವರೊಂದಿಗೆ ಫ್ರೆಂಡ್ಶಿಪ್ ಮಾಡ್ತಾಳೆ. ಆದ್ರೆ ಅವಳು ಫ್ರೀಯಾಗೇನು ಫ್ರೆಂಡ್ಶಿಪ್ ಮಾಡಿರೋದಿಲ್ಲ, ಬದಲಿಗೆ ಅವಳ ಕೆಲಸಗಳನ್ನ ವೈಷ್ಣವಿ ಹತ್ರ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿರ್ತಾಳೆ. ಒಂಥರ ಹೇಳ್ಬೇಕಂದ್ರೆ ಸೀತೆಯಂತೆ ಕಾಣಿಸುವ ಶೂರ್ಪಣಕೆ ಅವಳು. ಆನಂತರ ವೈಷ್ಣವಿ ಆನಂದ್ ಅನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ. ಆ ಟೈಮಲ್ಲಿ ಆನಂದ್ ಅವಳಿಗೊಂದು ಫೋನ್ ಅನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಅದನ್ನ ನೋಡಿದಂತ ವೈಷ್ಣವಿ ತುಂಬಾ ಖುಷಿಯಾಗಿ ಹೋಗ್ತಾಳೆ. ಆಗ ಆನಂದ್ ಹೇಳ್ತಾನೆ, ನೋಡು, ನಿಂಗೆ ಈಗ ಫೋನ್ ಕೊಡಿಸಿದ್ದೀನಲ್ವಾ, ಹಾಗಾಗಿ ನಮ್ಮ ನಡುವಿನ ಡಿಸ್ಟೆನ್ಸ್ ಬೆಳೆಯೋದಿಲ್ಲ ಬಿಡು ಅಂತ ಹೇಳಿ ಅವಳನ್ನ ಅವಳ ಮನೆಯವರೆಗೂ ಡ್ರಾಪ್ ಮಾಡ್ತಾನೆ. ಆನಂತರ ವೈಷ್ಣು ಮನೆಯೊಳಕ್ಕೆ ಹೋದ ನಂತರ ತನ್ನ ಹತ್ರ ಇದ್ದಂತ ಫೋನ್ ಅನ್ನ ತನ್ನ ಮದರ್ಗೆ ತೋರಿಸಿ, ನಮ್ಮ ಕಾಲೇಜ್ ಫ್ರೆಂಡ್ಸ್ ಈ ಫೋನ್ ಅನ್ನ ಗಿಫ್ಟ್ ಆಗಿ ಕೊಟ್ರು ಅಂತ ಹೇಳ್ತಾಳೆ. ಆನಂತರ ಅವಳು ಆನಂದ್ಗೆ ಕಾಲ್ ಮಾಡಿ, ನನಗೆ ಇಷ್ಟೊಂದು ಕಾಸ್ಟ್ಲಿ ಫೋನ್ ಅನ್ನ ಕೊಡಿಸೋದಕ್ಕೆ ನಿನ್ ದುಡ್ಡೆಲ್ಲಿಂದ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಆನಂದ್, ನನ್ನ ಆಟೋ ಪೇಪರ್ಸ್ ಅನ್ನ ಅಡ ಇಟ್ಟು ನಿನಗೋಸ್ಕರ ಫೋನ್ ತಗೊಂಡ್ ಬಂದೆ ಅಂತ ಹೇಳ್ತಾನೆ. ಆಗ ವೈಷು, ಅದೆಲ್ಲ ಯಾಕೆ ಮಾಡೋದಕ್ಕೋದೆ, ಇನ್ಮುಂದೆ ಯಾವಾಗ್ಲಾದ್ರೂ ನಾವು ಫೋನ್ ಅನ್ನ ತಗೊಳ್ಬೋದಿತ್ತಲ್ಲ ಅಂತ ಹೇಳ್ತಾಳೆ.
ಅದಕ್ಕೆ ಆನಂದ್ ಸರಿ ಅದನ್ನೆಲ್ಲ ಬಿಟ್ಬಿಡು ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಆನಂತರ ವೈಷ್ಣವಿ ತನ್ನ ಕಾಲೇಜ್ಗೆ ಹೋಗಿ ತನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತನ್ನ ಫೋನನ್ನು ತೋರಿಸ್ತಾ ಇರ್ತಾಳೆ ಆಗಲೇ ಈ ಸಿನಿಮಾದ ಎರಡನೇ ಹೀರೋ ಆದಂತಹ ವಿರಾಜ್ ಎಂಟ್ರಿ ಆಗ್ತಾನೆ ಈತ ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ ಮತ್ತು ತುಂಬ ರಿಚ್ಚು ಕೂಡ ಆನಂತರ ವೈಷ್ಣವಿಯ ಫ್ರೆಂಡ್ ಆದಂತಹ ಸೀತಾ ವಿರಾಜ್ಗೆ ವೈಷ್ಣವಿಯನ್ನು ಪರಿಚಯ ಮಾಡಿಸ್ತಾಳೆ ಸೊ ಆಮೇಲೆ ಒಂದು ಸ್ವಲ್ಪ ಸಮಯದ ನಂತರ ಒಂದು ಗ್ಯಾಂಗ್ ವೈಷ್ಣವಿಯನ್ನು ರೇಗಿಸ್ತಾ ಇರ್ತಾರೆ ಆಗ ವಿರಾಜ್ ಬಂದು ಅವಳನ್ನು ಸೇವ್ ಮಾಡ್ತಾನೆ ಇದರಿಂದಾಗಿ ವೈಷ್ಣವಿ ವಿರಾಜ್ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ ಮತ್ತೊಂದು ಕಡೆ ಆನಂದ್ಗೆ ಸಾಲ ಕೊಟ್ಟಿದ್ದಂಥವರು ಸಾಲ ವಾಪಸ್ ಮಾಡುವಂತ ಕೇಳ್ತಾ ಇರ್ತಾರೆ ಆಗ ಆನಂದ್ ನೀವೇನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಾನು ನನ್ನ ಆಟೋವನ್ನು ಅಡ ಇಟ್ಟು ನಿಮಗೆ ದುಡ್ಡನ್ನು ತಂದುಕೊಡ್ತೀನಿ ಅಂತ ಹೇಳ್ತಾನೆ ಇನ್ನು ಈ ಕಡೆ ವೈಶು ತನ್ನ ಫ್ರೆಂಡ್ಸ್ ಹತ್ರ ದುಡ್ಡನ್ನು ತೆಗೆದುಕೊಂಡು ಅದನ್ನೆಲ್ಲ ಆರಾಮಾಗಿ ಖರ್ಚು ಮಾಡ್ತಾ ಓಡಾಡ್ತಾ ಇರ್ತಾಳೆ ಆಗ ಅವಳ ಫ್ರೆಂಡ್ಸ್ ನಾವೆಲ್ಲ ಒಂದ್ಸಾರಿ ಪಬ್ಗೋಗೋಣ ಬರ್ತೀಯಾ ಅಂತ ಕೇಳಿದಾಗ ಅದಕ್ಕೆ ವೈಷ್ಣವಿ ಇಲ್ಲ ಇಲ್ಲ ನನ್ನಿಂದ ಬರೋದಕ್ಕಾಗಲ್ಲ ಒಂದು ವೇಳೆ ನಾನು ಅಲ್ಲಿಗೆ ಬಂದರೂ ಕೂಡ ನನ್ನ ಫೇಸು ನನ್ನ ಡ್ರೆಸ್ಸನ್ನು ನೋಡಿ ಎಲ್ಲರೂ ನನ್ನನ್ನು ಅವಮಾನಿಸ್ತಾರೆ ಅದು ನನಗೆ ಇಷ್ಟವಾಗೋದಿಲ್ಲ ಅಂತ ಹೇಳಿ ನೀವು ಬೇಕಾದರೆ ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತಾಳೆ ಇದನ್ನು ಕೇಳಿದಂಥ ಅವಳ ಫ್ರೆಂಡ್ಸ್ ಓ ಅದ ನಿನ್ನ ಪ್ರಾಬ್ಲಮ್ಮು ಸರಿ ಬಾ ನಮ್ಮ ಜೊತೆ ಅಂತೇಳಿ ಅವಳನ್ನು ಕರ್ಕೊಂಡೋಗಿ ಮಾಡರ್ನ್ ಗರ್ಲ್ ಆಗಿ ಚೇಂಜ್ ಮಾಡ್ತಾರೆ ತನ್ನ ಈ ಹೊಸ ಗೆಟಪ್ಪನ್ನು ನೋಡಿ ಖುಷಿಯಾದಂತಹ ವೈಷ್ಣವಿ ತನ್ನ ಫ್ರೆಂಡ್ ಸೀತಾಳ ಕಡೆ ತಿರುಗಿ ನಿಜವಾಗ್ಲೂ ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳತೊಡಗ್ತಾಳೆ ಆನಂತರ ಅವಳು ಆನಂದ್ ಹತ್ರಕ್ಕೆ ಫೇಸ್ಗೆ ಚುನ್ನಿಯನ್ನು ಕವರ್ ಮಾಡಿಕೊಂಡು ಹೋಗ್ತಾಳೆ ಅದನ್ನು ನೋಡಿದಂಥ ಆನಂದ್ ಏನದು ಮುಖ ಆಗಿ ಮುಚ್ಕೊಂಡಿದೀಯಾ ಓಪನ್ ಮಾಡು ಅಂತೇಳಿ ಚುನ್ನಿಯನ್ನು ತೆಗಿತಾನೆ ಮತ್ತು ಅವಳನ್ನು ನೋಡಿ ನಿನ್ನ ಯಾರಿಗೆಲ್ಲ ತಯಾರು ಮಾಡಿದ್ದು ಚೂರು ಕೂಡ ಚೆನ್ನಾಗಿಲ್ಲ ಅಂತ ಅವಳ ಮೇಲೆ ರೇಗಾಡ ತೊಡಗ್ತಾನೆ ಅದಕ್ಕೆ ವೈಷ್ಣವಿ ಅದಾಗಲ್ಲ ಕಣೋ ನನ್ನ ಫೇಸನ್ನು ನನ್ನ ಡ್ರೆಸ್ ಸೆನ್ಸನ್ನು ನೋಡಿ ಕಾಲೇಜಲ್ಲಿ ಇದ್ದವರೆಲ್ಲರೂ ಕೂಡ ಗೇಲಿ ಮಾಡ್ತಾಯಿದ್ರು ಹಾಗಾಗಿ ನನ್ನ ಫ್ರೆಂಡ್ಸೇ ನನ್ನನ್ನು ಈ ಗೆಟಪ್ಗೆ ಚೇಂಜ್ ಮಾಡಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಆನಂದ್ ಹೌದಾ ನಿನ್ನಿಂದ ಏನೂ ಯೂಸ್ ಇಲ್ಲದೆ ಸುಮ್ಮನೆ ಅವರೆಲ್ಲ ಯಾಕೆ ನಿನ್ನೀಗ ತಯಾರು ಮಾಡ್ತಾರೆ ಮುಂದೆ ಇದೆಲ್ಲ ಸರಿ ಹೋಗೋದಿಲ್ಲ ನೋಡು ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ವೈಶು ಆನಂದ್ ಕೂಲ್ ಆಗುವುದಕ್ಕೂ ಮೊದಲೇ ಆನಂದ್ ಹತ್ರ ಒಂದು ವಿಷಯವನ್ನು ಹೇಳ್ತಾಳೆ ನಾನು ನಾಳೆ ಫ್ರೆಂಡ್ಸ್ ಜೊತೆ ಪಬ್ಗೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಆನಂದ್ ನಿಮಗೆ ತಲೆಗಿಲ್ಲೇನಾದರೂ ಕೆಟ್ಟಿದೆಯಾ ಮೊದಲು ಆ ಕಾಲೇಜನ್ನು ಚೇಂಜ್ ಮಾಡು ಇಲ್ಲದೆ ಹೋದರೆ ನಿನ್ನ ಫ್ರೆಂಡ್ಸ್ ನಿನ್ನ ನಿನ್ನಷ್ಟು ಹಾಳು ಮಾಡ್ತಾರೆ ಅಂತ ಬೈದಾಳ ತೊಡಗ್ತಾನೆ ಆದರೆ ವೈಶು ಮಾತ್ರ ಅವನ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇವಳು ಕೂಡ ಸಿಟ್ಟಾಗಿ ನಾನು ನಾಳೆ ಪಬ್ಗೆ ಹೋಗೇ ಹೋಗ್ತೀನಿ ಏನಾದರೂ ಮಾಡ್ಕೋಹೋಗು ಅಂತೇಳಿ ಅಲ್ಲಿಂದ ಹೋಗ ತೊಡಗ್ತಾಳೆ ಏ ಪಾಗಲ್ ನಿನಗೆ ಅರ್ಥವಾಗ್ತಾ ಇಲ್ವಾ ನೀನು ಪಬ್ಗೆ ಹೋದರೆ ಅವರೆಲ್ಲರೂ ಸೇರಿ ನಿನಗೆ ಡ್ರಿಂಕ್ಸ್ ಮಾಡಿಸ್ತಾರೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ ಹಾಗೇನೆ ನಿನ್ನ ಮೇಲೆ ಕೈ ಹಾಕ ತೊಡಗ್ತಾರೆ ಇದೆಲ್ಲ ನಮಗೆ ಬೇಕಾ ಹೇಳು ಅಂತ ಆನಂದ್ ಹೇಳ್ತಾ ಇರ್ತಾನೆ ಅದಕ್ಕೆ ವೈಷ್ಣವಿ ಏ ಏನು ಬೆದರಿಸ್ತಾ ಇದೆಯಾ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಎಲ್ಲ ಹುಡುಗಿಯರು ಬೇರೆ ಈ ವೈಷ್ಣವಿನೇ ಬೇರೆ ಅಂತ ಹೇಳ ತೊಡಗ್ತಾಳೆ ಸೊ ಇವರಿಬ್ಬರು ಕೂಡ ಹೀಗೆ ರಸ್ತೆಯಲ್ಲೇ ಜಗಳವಾಡ್ತಾ ಇರ್ತಾರೆ ಆನಂತರ ವೈಷ್ಣವಿ ಅವನ ಮೇಲೆ ಸಿಟ್ಟಾಗಿ ಮನೆಗೆ ಹೊರಟು ಹೋಗ್ತಾಳೆ ನಂತರ ಅವಳು ಮಿರರ್ ಮುಂದೆ ನಿಂತ್ಕೊಂಡು ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಲ್ವಾ ಅಂತ ಅಂದ್ಕೊತಾಳೆ ಮತ್ತು ಆನಂದ್ ಹೇಳಿದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಪಾರ್ಟಿಗೆ ಹೋಗ್ತಾಳೆ ಮತ್ತು ಅಲ್ಲಿ ಚಿತ್ತಾಗಿ ಡ್ಯಾನ್ಸ್ ಮಾಡತೊಡಗ್ತಾಳೆ ಅವಳು ಅಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅವಳನ್ನೇ ನೋಡ್ತಾ ಇದ್ದಂತಹ ವಿರಾಜ್ ಫಿದಾ ಆಗಿ ಹೋಗ್ತಾನೆ ನೆಕ್ಸ್ಟ್ ಡೇ ವೈಷ್ಣವಿ ಆನಂದ್ಗೆ ನಿಜವನ್ನ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇರಬೇಕಾದ್ರೆ ಆನಂದ್ ಅದೇನನ್ನು ಕೂಡ ಕೇಳಿಸ್ಕೊಳ್ಳದೆ ನೀನು ನೆನ್ನೆ ಪಬ್ಗೆ ಹೋಗಿಲ್ಲ ಅಂತ ಹೇಳೋದಕ್ಕೆ ಬಂದಿದೆಯಲ್ವಾ ಅಂತಾನೆ ಆಗ ವೈಶು ನಾನು ನೆನ್ನೆ ಪಬ್ಗೆ ಹೋಗಿದ್ದೆ ಚೆನ್ನಾಗಿ ಡ್ರಿಂಕ್ಸು ಕೂಡ ಮಾಡಿದ್ದೆ ಮತ್ತು ಅಲ್ಲೆಲ್ಲ ಫುಲ್ ಆಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳ್ತಾಳೆ ಆದರೆ ಆನಂದ್ ಮಾತ್ರ ಏನು ನಮ್ಮ ಹುಡುಗಿ ಹಾಗೆಲ್ಲ ಮಾಡೋದಿಲ್ಲ ಅವಳ ಮೇಲೆ ನನಗೆ ನಂಬಿಕೆ ಇದೆ ಶಿ ಈಸ್ ಎ ಏಂಜಲ್ ಅಂತ ಡ್ರೀಮಲ್ಲಿ ತೇಲಿ ಹೋಗ್ತಾ ಇರ್ತಾನೆ ಇನ್ನು ಈ ಕಡೆ ವೈಶು ಮಾತ್ರ ತನ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ತಿರುಗ್ತಾ ವಿರಾಜ್ ಜೊತೆ ಕಾರಲ್ಲಿ ಓಡಾಡ್ತಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ ಆದರೆ ಅವಳು ಇದ್ಯಾವುದನ್ನು ಕೂಡ ಆನಂದ್ಗೆ ಹೇಳದೆ ಬಚ್ಚಿಡ್ತಾ ಇರ್ತಾಳೆ ಒಂದು ವೇಳೆ ಹೇಳಿದ್ರೂ ಪ್ರಯೋಜನವೇನೂ ಇಲ್ಲ ಬದಲಿಗೆ ನಾನೇ ಅವನಿಂದ ಬಯಸ್ಕೊಳ್ಬೇಕಾಗತ್ತೆ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಲ್ಗೋಗ್ಬೇಡ ಇಲ್ಗೋಗ್ಬೇಡ ಅಂತ ಕಂಡೀಷನನ್ನು ಹಾಕ್ತಾನೆ ಇರ್ತಾನೆ ಅಂತ ಅಂದ್ಕೊಳ್ತಿರ್ತಾಳೆ ಆದರೆ ಅವಳಿಗೆ ಅರ್ಥವಾಗ್ತಾ ಇರೋದಿಲ್ಲ ಅದು ಕಂಡೀಷನ್ಸ್ ಅಲ್ಲ ಅವಳ ಮೇಲಿನ ಕಾಳಜಿ ಪ್ರೀತಿ ಅಂತ ಮತ್ತೊಂದು ಕಡೆ ಆನಂದ್ ವೈಷ್ಣವಿಗೆ ಕಾಲ್ಸ್ ಟ್ರೈ ಮಾಡ್ತಾನೆ ಇರ್ತಾನೆ ಆದರೆ ಅವಳು ಆ ಸಂದರ್ಭಗಳಲ್ಲಿ ವಿರಾಜ್ ಜೊತೆ ಇರೋದ್ರಿಂದ ಕಾಲ್ಸನ್ನು ಪಿಕ್ ಮಾಡಲಾಗದೆ ಹೋಗ್ತಾಳೆ ಇನ್ನು ಈ ಕಡೆ ಆನಂದ್ಗೆ ಸಾಲ ಕೊಟ್ಟಿದ್ದಂಥವರು ಸಾಲವನ್ನು ವಾಪಸ್ ಕೇಳ್ತಾ ಇರ್ತಾರೆ ಆಗ ಆನಂದ್ ನನ್ನ ಹತ್ರ ಈಗ ದುಡ್ಡಿಲ್ಲ ಇನ್ನೊಂದ್ಸಾರಿ ಕೊಡ್ತೀನಿ ಬಿಡಿ ಅಂತ ಹೇಳ್ತಾ ಬರ್ತಿರ್ತಾನೆ ಹೀಗಾಗಿ ಸಾಲ ಕೊಟ್ಟಿದ್ದಂಥವರು ಆನಂದನ್ನು ಉಟ್ಕೊಂಡು ಬರ್ತಾರೆ ಅವನನ್ನು ಚೆನ್ನಾಗಿ ಹೊಡೆದು ಹೋಗ್ತಾರೆ ಮತ್ತೊಂದು ಕಡೆ ವೈಷ್ಣವಿಗೆ ವಿರಾಜ್ ಒಂದು ಐಫೋನನ್ನು ಗಿಫ್ಟ್ ಆಗಿ ಕೊಡ್ತಾನೆ ಮೊದಲಿಗೆ ವೈಷ್ಣವಿ ನನಗೆ ಈ ಐಫೋನ್ ಎಲ್ಲ ಬೇಡ ಅಂತ ಹೇಳ್ತಾಳಾದರೂ ನಂತರ ಅದನ್ನು ತೆಗೆದುಕೊಳ್ತಾಳೆ ಮತ್ತು ಆನಂದ್ ಹತ್ರಕ್ಕೆ ಹೋಗ್ತಾಳೆ ಆಗ ಆನಂದ್ ಒಂದು ಸ್ವಲ್ಪ ಡಲ್ ಆಗಿರ್ತಾನೆ ಇದನ್ನು ನೋಡಿದಂಥ ವೈಷ್ಣವಿ ಏನಾಯ್ತು ಅಂತ ಕೇಳ್ತಾಳೆ ಅದಕ್ಕೆ ಆನಂದ್ ಏನಿಲ್ಲ ಬಿಡು ಸಾಲ ಕೊಟ್ಟವ್ರ ಜೊತೆ ಒಂದು ಸ್ವಲ್ಪ ಜಗಳ ಆಯಿತು ಅಂತಾನೆ ಆದರೆ ವೈಷ್ಣವಿ ಮಾತ್ರ ಅವನ ಬಗ್ಗೆ ಕೇರ್ ತೆಗೆದುಕೊಳ್ಳದೆ ಸರಿ ಹೋಗ್ಲಿ ಬಿಡು ಸಣ್ಣ ಸಣ್ಣದಕ್ಕೂ ಜಗಳ ಯಾಕೆ ಮಾಡ್ಕೊಳ್ತೀಯ ಇನ್ಮೇಲಾದರೂ ಒಂದು ಸ್ವಲ್ಪ ನೀಟಾಗಿರು ಅಂತೇಳಿ ಮತ್ತು ತನ್ನ ಹತ್ರ ಇದ್ದಂಥ ಐಫೋನನ್ನು ತೋರಿಸಿ ಈ ಫೋನನ್ನು ನನ್ನ ಫ್ರೆಂಡ್ ಸೀತಾ ಗಿಫ್ಟಾಗಿ ಕೊಟ್ಲು ಎಷ್ಟು ಚೆನ್ನಾಗಿದೆ ನೋಡು ಅಂತೇಳಿ ಅವನಿಗೆ ಅದನ್ನು ತೋರಿಸಿ ಅಲ್ಲಿಂದ ಹೊರಟು ಹೋಗ್ತಾಳೆ
ಇದಾದ ನಂತರ ಆನಂದ್ ಮನೆಗೆ ಹೋಗ್ತಾನೆ. ಮಗನನ್ನ ನೋಡುತ್ತಲೇ ಅವನ ಮದರ್ ತಾನು ಕೂಡಿಟ್ಟಿದ್ದಂತ ಹಣವನ್ನೆಲ್ಲ ತಂದು ಮಗನ ಕೈಗೆ ಕೊಡ್ತಾಳೆ. ಆದ್ರೆ ಆನಂದ್ ಮಾತ್ರ ನನಗೆ ಈ ದುಡ್ಡು ಬೇಡ ಅಂತ ಹೇಳಿ ಕೆಳಕ್ಕೆ ಬಿಸಾಕ್ತಾನೆ. ಸೀನ್ ಕಟ್ ಮಾಡಿದ್ರೆ ಆನಂದ್ ಮತ್ತು ವೈಷ್ಣವಿ ಇಬ್ರು ಕೂಡ ಮಾತಾಡ್ಕೊಳ್ಳೋದಕ್ಕಂತ ಅವರ ಮಾಮೂಲಿ ಸ್ಪಾಟ್ಗೆ ಹೋಗ್ತಾರೆ. ಆಗ ವೈಷ್ಣವಿ, ನನಗೆ ನೀನು ಕೊಟ್ಟಂತ ಈ ಡಬ್ಬಾ ಫೋನ್ ಬೇಕಾಗಿಲ್ಲ, ಯಾಕಂದ್ರೆ ನನ್ನ ಹತ್ರ ಐಫೋನ್ ಇದೆಯಲ್ವಾ, ಹಾಗಾಗಿ ನೀನು ಕೊಟ್ಟಂತ ಫೋನನ್ನ ನಮ್ಮ ಅಮ್ಮನಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ತಕ್ಷಣ ಸಿಟ್ಟಾಗಿ ಹೋದಂತ ಆನಂದ್ ಆ ಫೋನನ್ನು ತೆಗೆದುಕೊಂಡು ನೆಲಕ್ಕೆ ಹೊಡೆದು ಚೂರು ಮಾಡ್ತಾನೆ. ಇದರಿಂದಾಗಿ ವೈಷ್ಣವಿಯ ಬಿ ಪಿ ಕೂಡ ಹೆಚ್ಚಾಗಿ ಹೋಗುತ್ತೆ. ಆಗ ಅವಳು ಆನಂದನ್ನ ಬೈತಾ, ಏ ಆನಂದ್, ನಾನು ನನ್ನ ಫ್ರೆಂಡ್ಸ್ ಜೊತೆ ಹ್ಯಾಪಿಯಾಗಿದ್ರೆ ನಿನಗೆ ನೋಡೋದಕ್ಕಾಗಲ್ವಾ, ನಾನು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಖುಷಿಯಾಗಿದ್ರೆ ಇಷ್ಟವಾಗ್ತಾ ಇಲ್ವಾ, ಅಥವಾ ಅದಕ್ಕೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಆನಂದ್, ನಿನಗೋಸ್ಕರ ಈ ಆಟೋವನ್ನು ಆಡ ಇಟ್ಟು ಫೋನನ್ನು ಗಿಫ್ಟ್ ಮಾಡಿದ್ದೆ, ಆದರೆ ಈಗ ನಿನಗದು ಡಬ್ಬ ಫೋನ್ ಆಗೋಯ್ತು. ಒಂದು ಟೈಮಲ್ಲಿ ನಿನ್ನನ್ನು ಬೀದಿ ನಾಯಿ ಕೂಡ ತಿರುಗಿ ನೋಡ್ತಾ ಇರಲಿಲ್ಲ, ಆದರೆ ನಾನು ನಿನ್ನನ್ನು ಲವ್ ಮಾಡ್ತೇನೆ ಅಂತಲೇ ನಿನ್ನ ವ್ಯಾಲ್ಯೂ ಹೆಚ್ಚಾಯಿತು. ಆದರೆ ಈಗ ಆ ಕಾಲೇಜ್ಗೆ ಹೋದ್ಮೇಲೆ ನಿನಗೆ ಹಳೆಯದೆಲ್ಲವೂ ಕೂಡ ಡಬ್ಬ ಅನ್ಸೋಕೆ ಶುರುವಾಗಿದೆ ಅಂತ ಏನೇನು ಕೆಟ್ಟದಾಗಿ ಮಾತಾಡ್ತಾನೆ. ಸರಿ, ಲವ್ ಮಾಡಿದ ಮಾತ್ರಕ್ಕೆ ಇಷ್ಟೆಲ್ಲ ಅಂದರೆ ಯಾರು ತಾನೇ ಅವನ ಜೊತೆ ಇರ್ತಾರೆ, ಹಾಗಾಗಿ ಅವಳ ಮನಸ್ಸು ಒಡೆದು ಹೋಗುತ್ತೆ. ತುಂಬ ನೊಂದ್ಕೊಂಡಂಥ ವೈಷ್ಣವಿ ಅಲ್ಲಿಂದ ಅಳುತ್ತಲೇ ಮನೆಗೆ ಹೊರಟು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ವೈಷ್ಣವಿಯ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿ ಬೈದಿದ್ದಂತಹ ಆನಂದ್ ಮತ್ತೆ ಅವಳನ್ನು ಸಾರಿ ಕೇಳೋದಕ್ಕೋಸ್ಕರ ಕಾಲ್ ಮಾಡ್ತಾ ಇರ್ತಾನೆ. ಆದರೆ ಅವಳು ಲಿಫ್ಟ್ ಮಾಡೋದಿಲ್ಲ. ಆದರೆ ವಿರಾಜ್ನ ಬರ್ತ್ಡೇ ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡ್ತಾಳೆ. ಆ ಟೈಮಲ್ಲಿ ವಿರಾಜ್ ಅವಳಿಗೆ ಎಲ್ಲವೂ ಪ್ರಪೋಸ್ ಮಾಡ್ತಾನೆ, ಆದರೆ ಅವಳು ಎಲ್ಲರ ಮುಂದೆಯೂ ಕೂಡ ರಿಜೆಕ್ಟ್ ಮಾಡಿ ಹೊರಕ್ಕೆ ಬಂದ ನಂತರ ನಾವಿಬ್ಬರು ಕೂಡ ಫ್ರೆಂಡ್ಸಾಗೇ ಇದ್ಬಿಡೋಣ ವೀರ್ ಅಂತ ಹೇಳ್ತಾಳೆ. ಆ ಟೈಮಲ್ಲಿ ಆನಂದ್ ಕೂಡ ಕಾಲ್ ಮಾಡ್ತಾ ಇರ್ತಾನೆ. ಇದರಿಂದಾಗಿ ಸಿಟ್ಟಾದಂಥ ವೈಷ್ಣವಿ ಅಲ್ಲಿಂದ ಪಕ್ಕಕ್ಕೆ ಹೋಗಿ ಫೋನನ್ನು ಲಿಫ್ಟ್ ಮಾಡಿ, ಏನು ಗುರು ನಿನ್ಗೋಳು, ನಿನ್ನೇ ಅಷ್ಟೆಲ್ಲ ಮಾತಾಡ್ದಲ್ವಾ, ಅನ್ಬಾರದ್ದನ್ನೆಲ್ಲ ಕೂಡ ಅಂದ್ಬಿಟ್ಟಲ್ವಾ, ಆದರೆ ಈಗ ಯಾಕೆ ಕಾಲ್ ಮಾಡ್ತಾ ಇದ್ದೀಯ ಅಂತ ಅವನನ್ನ ಬಯ್ಯ ತೊಡಗ್ತಾಳೆ. ಆಗ ಆನಂದ್ ವೈಷ್ಣವಿಗೆ ಫುಲ್ ಫ್ರೀಡಮ್ ಕೊಟ್ಬಿಡ್ತಾನೆ, ನೀನು ಪಬ್ಗಳಿಗೆ ಹೋಗು, ಪಾರ್ಟಿಗೆ ಹೋಗು, ಎಲ್ಲಿಗಾದ್ರೂ ಹೋಗು, ಆದರೆ ನಾನು ಮಾತ್ರ ನಿನ್ನನ್ನು ಏನು ಕೂಡ ಅನ್ನೋದಿಲ್ಲ ಅಂತಾನೆ. ವೈಷ್ಣವಿ ವಿರಾಜ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ವಿರಾಜ್ ಅವಳಿಂದ ಒಂದು ಕಿಸ್ ಕೇಳ್ತಾನೆ. ಮೊದಮೊದಲಿಗೆ ಅವಳು ನೋ ಅಂತಾಳೆ, ಆದರೆ ಆನಂದ್ ಮೇಲೆ ಇದ್ದಂಥ ಸಿಟ್ಟಿನಿಂದ ತಕ್ಷಣ ವಿರಾಜನ್ನ ಹಿಡ್ಕೊಂಡು ಮುತ್ತಿನ ಮುಂಗಾರು ಮಳೆಯನ್ನೇ ಸುರಿಸಿಬಿಡ್ತಾಳೆ. ಇನ್ನೊಂದು ಕಡೆ ಈ ಹುಚ್ಚು ಪ್ರೇಮಿ ಆನಂದ್ ತನ್ನ ಸ್ಕೂಲ್ ಡೇಸನ್ನೇ ನೆನಪಿಸ್ಕೊಳ್ತಾ ವೈಷ್ಣವಿಯ ಧ್ಯಾನದಲ್ಲಿ ಅವಳ ಫೋಟೋಗೆ ಕಿಸ್ ಮಾಡ್ತಾ ಇರ್ತಾನೆ. ಎಲ್ಲವೂ ಕೂಡ ಮುಗಿದು ಹೋದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ವೈಷು ವಿರಾಜ್ಗೆ ಕಾಲ್ ಮಾಡಿ, ನಿನ್ನೆ ನಡೆದಿದ್ದೆಲ್ಲವನ್ನು ಕೂಡ ಮರೆತುಬಿಡು, ಆದರೆ ಆ ವಿಷಯವನ್ನು ಯಾರ ಹತ್ರ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡ, ಬೈ ಮಿಸ್ಟೇಕ್ ಆಗಿ ಅದೆಲ್ಲ ನಡೆದೋಯ್ತು ಅಂತ ಹೇಳ್ತಾಳೆ. ಜೊತೆಗೆ ಯಾವತ್ತಿದ್ರು ಕೂಡ ನಾವಿಬ್ಬರು ಫ್ರೆಂಡ್ಸೇ ಅಂತ ಹೇಳ್ತಾಳೆ. ಆಗ ವಿರಾಜ್ ಕೂಡ ನಾನು ಈ ವಿಷಯವನ್ನು ಯಾರ ಹತ್ರ ಕೂಡ ಹೇಳೋದಿಲ್ಲ ಬಿಡು ಅಂತ ಪ್ರಾಮಿಸ್ ಮಾಡ್ತಾನೆ. ತಕ್ಷಣ ಫೋನ್ ಕಟ್ ಮಾಡಿ ಈ ಕಡೆ ಆನಂದ್ಗೆ ಕಾಲ್ ಮಾಡಿದಂತಹ ವೈಷು, ನನಗ್ಯಾಕೋ ಬೇಜಾರಾಗ್ತಾ ಇದೆ, ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾಳೆ. ತಕ್ಷಣ ಆನಂದ್ ಜೆಟ್ ಸ್ಪೀಡಲ್ಲಿ ವೈಷ್ಣವಿ ಹತ್ರಕ್ಕೆ ಬರ್ತಾನೆ ಮತ್ತು ಅವಳನ್ನು ಸಿನಿಮಾಗೆ ಕರ್ಕೊಂಡು ಹೋಗ್ತಾನೆ. ಆನಂತರ ವೈಷ್ಣವಿ ಆನಂದನ್ನು ನನಗೆ ಕಿಸ್ ಮಾಡು ಅಂತ ಕೇಳ್ತಾಳೆ. ಆದರೆ ಆನಂದ್ ಮಾತ್ರ ನಾಚಿಕೊಳ್ತಾ ಕಿಸ್ ಮಾಡಲಾಗದೆ ಹೋಗ್ತಾನೆ ಮತ್ತು ಹೇಳ್ತಾನೆ, ನನಗೆ ಗೊತ್ತು ಕಣೆ, ನೀನು ಆ ಥರದವಳಲ್ಲ ಅಂತ, ಬೇಕಂತ ನೀನು ನನ್ನನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಈಗೆಲ್ಲ ಕೇಳ್ತಿದ್ಯಾ ಅನ್ನೋದು ಕೂಡ ಗೊತ್ತು. ನಿಜ ಹೇಳಬೇಕಂದ್ರೆ ನಿನ್ನಂತಹ ಒಳ್ಳೆ ಮನಸ್ಸಿರುವಂಥ ಒಳ್ಳೆ ಹುಡುಗಿ ನನಗೆಲ್ಲಿ ಸಿಗ್ತಾಳೆ, ನೀನೇ ನನ್ನ ಲೈಫಿನ ಏಂಜಲ್ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ. ಆಗ ವೈಶು ಅವನಿಗೆ ಏನನ್ನೂ ಹೇಳೋದಕ್ಕೆ ಟ್ರೈ ಮಾಡ್ತಾಳಾದರೂ ಆನಂದ್ ಅವಳ ಮಾತನ್ನು ತಡೆದು, ನೀನು ಇಷ್ಟಂಪ್ ಮಾಡಿದ್ರು ಕೂಡ ನನ್ನ ಕಂಟ್ರೋಲ್ ತಪ್ಪಲ್ಲ, ಅದೆಲ್ಲವನ್ನು ಕೂಡ ಮದುವೆ ಆದ್ಮೇಲೆ ಇಟ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದು ಕಡೆ ವಿರಾಟ್ ಕುಡಿತಕ್ಕೆ ದಾಸನಾಗಿ ಹೋಗಿರ್ತಾನೆ. ತಕ್ಷಣ ವೈಶು ವಿರಾಜ್ ಹತ್ರಕ್ಕೆ ಹೋಗಿ, ನೀನು ಮತ್ತೆ ನಾರ್ಮಲ್ ಆಗಿ ಇರಬೇಕಂದ್ರೆ ನಾನೇನು ಮಾಡಬೇಕು ಅಂತ ಕೇಳ್ತಾಳೆ. ಅದಕ್ಕೆ ವಿರಾಟ್ ಹೇಳ್ತಾನೆ, ಏನೂ ಇಲ್ಲ, ನೀನೊಂದು ತಿಂಗಳು ನನ್ನ ಜೊತೆ ಡೇಟ್ ಮಾಡು, ಕುದುರಿದ್ರೆ ಇಬ್ಬರು ಜೊತೆಯಾಗಿರೋಣ, ಇಲ್ಲದಿದ್ದರೆ ನಾರ್ಮಲ್ ಆಗಿ ಫ್ರೆಂಡ್ಸಾಗೆ ಎದ್ಬಿಡೋಣ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಡೇಟಿಂಗ್ನ ಫಸ್ಟ್ ಡೇ ಶುರು ಆಗುತ್ತೆ. ಈ ಕಡೆ ವಿರಾಟ್ ಜೊತೆ, ಆ ಕಡೆ ಆನಂದ್ ಜೊತೆ ಇವಳು ತಿರುಗ್ತಾನೆ ಇರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನಗಳು ಕಳೆದ ನಂತರ ಆನಂದ್ ಫ್ರೆಂಡ್ ಆದಂಥ ಹರ್ಷ ವಿರಾಟ್ ಜೊತೆಗಿದ್ದಂಥ ವೈಷುವನ್ನು ನೋಡ್ತಾನೆ. ಹೀಗೆ ಒಂದು ತಿಂಗಳು ಕಳೆದು ಹೋಗುತ್ತೆ. ವಿರಾಜ್ ವೈಷುವಿಗೆ ಮ್ಯಾರೇಜ್ ಪ್ರಪೋಸಲನ್ನು ಮುಂದಿಡ್ತಾನೆ, ಆದರೆ ಅವಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದ ಒಂದೇ ಸಾರಿಗೆ ಸಿಟ್ಟಾಗಿ ಹೋದಂಥ ವಿರಾಜ್ ವೈಷುವನ್ನು ಬಯ್ಯ ತೊಡಗ್ತಾನೆ. ನನ್ನ ಹತ್ರ ದುಡ್ಡಿರೋದ್ರಿಂದಲೇ ನೀನು ನನ್ನನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡೆ, ನನ್ನ ಹತ್ರ ಗಿಫ್ಟ್ಗಳ ಮೇಲೆ ಗಿಫ್ಟ್ಗಳನ್ನು ತಗೊಂಡು ಮೋಸ ಮಾಡಿದೆ ಅಂತೆಲ್ಲ ಬೈತಾಡತೊಡಗ್ತಾನೆ. ಆದರೆ ಸಡನ್ ಆಗಿ ವಿರಾಜ್ ತುಂಬ ಚೀಪಾಗಿ ಮಾತಾಡಿದ್ರಿಂದ ವೈಷು ಅಳುತ್ತಾ ಮನೆಗೆ ಹೊರಟು ಹೋಗ್ತಾಳೆ. ನಂತರ ವಿರಾಜ್ ಕೊಟ್ಟಿದ್ದಂಥ ಗಿಫ್ಟ್ಗಳೆಲ್ಲವನ್ನು ಕೂಡ ತಗೊಂಡು ಬಂದು ಅವನ ಮುಖದ ಮೇಲೆ ಬಿಸಾಕ್ತಾಳೆ. ಇನ್ಮೇಲಿಂದ ಯಾವತ್ತೂ ಕೂಡ ನೀನು ನನ್ನ ಜೊತೆ ಮಾತಾಡೋದಕ್ಕೆ ಹೋಗಬೇಡ, ಒಂದು ವೇಳೆ ಏನಾದರೂ ನೀನು ಮಾತಾಡೋದಕ್ಕೆ ಟ್ರೈ ಮಾಡಿದ್ರೆ ಇವನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಎಲ್ರಿಗೂ ಹೇಳಿ ಮಾನ ಹರಾಜಾಗ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಸಿಟ್ಟಾಗಿ ಹೋದಂಥ ವಿರಾಜ್, ನೀನೊಬ್ಬಳಿಗೇನು ಅದೆಲ್ಲ ಬರೋದು, ನನಗೆ ಬರಲ್ವಾ ಅಂತ ಹೇಳಿ ಪಬ್ಬಲ್ಲಿ ಅವಳು ಕಿಸ್ ಮಾಡಿದ್ದಂಥ ವಿಡಿಯೋವನ್ನು ಅವಳಿಗೆ ತೋರಿಸ್ತಾನೆ. ಈಗ ನೀನು ನನ್ನನ್ನು ಲವ್ ಮಾಡದೆ ಹೋದರೆ ಈ ವಿಡಿಯೋವನ್ನು ಎಲ್ರಿಗೂ ಕೂಡ ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಇದರಿಂದಾಗಿ ವೈಷು ಮೈಂಡ್ ಫುಲ್ ಬ್ಲಾಂಕ್ ಆಗಿ ಹೋಗುತ್ತೆ. ಅಸಲು ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅಂದ್ಕೊಳ್ಳೋ ತೊಡಗ್ತಾಳೆ. ಮತ್ತೊಂದು ಕಡೆ ಆನಂದ್ ಉಚ್ಚಿನ ಥರ ಇವಳಿಗೆ ಕಾಲ್ ಮಾಡ್ತಾನೆ ಇರ್ತಾನೆ.
ಆದ್ರೆ ವೈಷ್ಣವಿಗೆ ಮಾತ್ರ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಒಬ್ಬಂಟಿಯಾಗಿ ಅವಳು ನಲಗಿ ಹೋಗ್ತಾ ಇರ್ತಾಳೆ. ಆಗ ತಕ್ಷಣ ಅವಳು ಆನಂದ್ಗೆ ಕಾಲ್ ಮಾಡಿ ನನಗೆ ನಿನ್ನಿಂದ ಒಂದ್ ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಆನಂದ್ ಕೂಡ ಒಪ್ಪಿಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ವೈಷ್ಣವಿ ತನ್ನ ಫ್ರೆಂಡ್ ಆದಂತ ಸೀತಾ ಹತ್ರಕ್ಕೆ ಹೋಗ್ತಾಳೆ. ತಾನು ವಿರಾಜ್ಗೆ ಕಿಸ್ ಮಾಡಿದ ವಿಡಿಯೋ ಬಗ್ಗೆ ಮಾತಾಡ್ತಾಳೆ. ವಿರಾಜ್ ಆ ವಿಡಿಯೋವನ್ನ ಇಟ್ಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಸೊ ಏನ್ ಮಾಡೋದೀಗ, ನೀನ್ ನಂಗೆ ಹೆಲ್ಪ್ ಮಾಡಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾ ಹೇಳ್ತಾಳೆ, ಸರಿ ಹಾಗಾದ್ರೆ ಒಂದು ಕೆಲಸ ಮಾಡು, ಅವನ ಜೊತೆ ಒಂದು ನೈಟ್ ಸ್ಪೆಂಡ್ ಮಾಡು, ಆಮೇಲಿಂದ ಅವನೇ ನಿನ್ನಿಂದ ದೂರವಾಗಿ ಹೋಗ್ತಾನೆ ಅಂತ ಹೇಳ್ತಾಳೆ. ಯಾಕಂದ್ರೆ ನೀನೇನು ಕೊಟ್ಟರು ಅವನು ನಿನ್ನಿಂದ ತಗೊಳ್ತಾ ಇಲ್ಲ ಅಂದ್ರೆ ಅವನಿಗೆ ಬೇಕಾಗಿದ್ದನ್ನ ನೀನು ಕೊಟ್ರೇನೆ ಸರಿ ಹೋಗುತ್ತೆ ಅಂತಾಳೆ. ಆದರೆ ವೈಶು ಮಾತ್ರ, ಅದೆಲ್ಲ ನನ್ನಿಂದ ಆಗಲ್ಲ ಸೀತಾ, ಅಸಲು ಆನಂದನ್ನೇ ನಾನು ಇಲ್ಲಿವರೆಗೂ ಕೂಡ ಮುಟ್ಕೊಂಡಿಲ್ಲ, ಅಂಥದ್ರಲ್ಲಿ ಇವನ ಹತ್ರ ನಾನು ಹೇಗೆ ಹೋಗ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾ, ಸರಿ ಹಾಗಾದ್ರೆ ನಿನ್ನಿಷ್ಟ, ನಿನಗೇನಿಸುತ್ತೋ ಅದನ್ನ ಮಾಡ್ಕೋಬೇಕು ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಹೋಗೋದಕ್ಕೂ ಮುಂಚೆ ಅವಳು ವೈಶು ಮೊಬೈಲ್ನಲ್ಲಿ ಇದ್ದಂತಹ ಆ ಕಿಸ್ ವಿಡಿಯೋವನ್ನು ಕಾಪಿ ಮಾಡ್ಕೊಂಡು ಹೋಗ್ತಾಳೆ. ಆನಂತರ ವಿರಾಜ್ಗೆ ಅವಳು ಕಾಲ್ ಮಾಡಿ ವೈಶು ಬಗ್ಗೆ ತುಂಬ ಬ್ಯಾಡ್ ಆಗಿ ಮಾತಾಡ್ತಾಳೆ. ಹೇ, ಅವರೆಲ್ಲ ಲವ್ ಮಾಡೋ ಟೈಪಲ್ಲ, ಸುಮ್ಮನೆ ಅವಳಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾಳೆ. ಆದರೆ ವಿರಾಜ್ ಮಾತ್ರ ಸೀತಾಳ ಮಾತನ್ನು ನಂಬೋದಿಲ್ಲ, ಯಾಕಂದರೆ ಅವನಾಗಲೇ ವೈಷ್ಣವಿಯ ಡೀಪ್ ಲವ್ಲಿ ಬಿದ್ದಿರ್ತಾನೆ. ನೀನು ಅವಳನ್ನು ತುಂಬ ಒಳ್ಳೆಯಳು ಅಂತ ಅಂದ್ಕೊಳ್ಳೋದಾದರೆ ಅವಳು ಈ ರಾತ್ರಿ ನಿನ್ನ ಜೊತೆ ಇರೋದಕ್ಕೆ ಬರೋದಿಲ್ಲ, ಇಲ್ಲ ಅಂದರೆ ನಿನ್ನ ಜೊತೆ ಇರೋದಕ್ಕೆ ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ ಸೀತಾ. ಆನಂತರ ವೈಷ್ಣವಿ ವಿರಾಜ್ಗೆ ಕಾಲ್ ಮಾಡಿ ನಿನಗೆ ನಾನು ನಿನ್ನ ಜೊತೆಯಲ್ಲಿ ಇರೋದಷ್ಟೇ ಬೇಕಲ್ವಾ, ಓಕೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ವಿರಾಜ್ ಹೇಳ್ತಾನೆ, ಬರೋದೇನೋ ಬರ್ತೀಯಾ, ಬರಬೇಕಾದ್ರೆ ಒಂದು ಸೀರೆಯನ್ನು ಕಟ್ಕೊಂಡು ಬಾ ಅಂತ. ಆದರೆ ವೈಷ್ಣವಿ ಹತ್ರ ಸೀರೆ ಇರೋದಿಲ್ಲ. ಅದೇ ಟೈಮಲ್ಲಿ ಅವಳಿಗೆ ಆನಂದ್ ಗಿಫ್ಟಾಗಿ ಕೊಟ್ಟಿದ್ದಂತಹ ಸೀರೆ ಕಾಣಿಸುತ್ತೆ. ತಕ್ಷಣ ಅವಳು ಅದೇ ಸೀರೆಯನ್ನು ಕಟ್ಕೊಂಡು ವಿರಾಜ್ ಹತ್ರ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಮತ್ತೊಂದು ಕಡೆ ಇವತ್ತು ಆನಂದ್ನ ಬರ್ತ್ಡೇ ಇರುತ್ತೆ, ಹೀಗಾಗಿ ಫಸ್ಟ್ ಕಾಲನ್ನು ವೈಷ್ಣವಿನೇ ಮಾಡ್ತಾಳೆ ಅಂತ ಅವಳ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆನಂದ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾಲ್ ಮಾಡಿ ವಿಶ್ ಮಾಡ್ತಾರೆ, ಆದರೆ ವೈಷ್ಣವಿ ಮಾತ್ರ ಕಾಲ್ ಮಾಡೋದಿಲ್ಲ. ಮತ್ತೊಂದು ಕಡೆ ವೈಷ್ಣವಿ ವಿರಾಜ್ ಹತ್ರಕ್ಕೆ ಹೋಗೋದಕ್ಕಂತ ಕ್ಯಾಬನ್ನು ಬುಕ್ ಮಾಡ್ತಾ ಇರ್ತಾಳೆ, ಆದರೆ ಅದು ಬುಕ್ ಆಗೋದಿಲ್ಲ. ತಕ್ಷಣ ಅವಳು ಆನಂದ್ಗೆ ಕಾಲ್ ಮಾಡಿ ಅರ್ಜೆಂಟಾಗಿ ನಾನು ಫ್ರೆಂಡ್ಸ್ ಮನೆಗೆ ಹೋಗಬೇಕು, ಬೇಗ ಆಟೋ ತಗೊಂಡು ಬಾ ಅಂತ ಕಾಲ್ ಮಾಡ್ತಾಳೆ. ಪಾಪ ಆನಂದ್ ವೈಶು ನನಗೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ದಾಳೆ ಅಂದ್ಕೊಂಡಿರ್ತಾನೆ, ಆದರೆ ಅವಳಿಗೆ ಅದು ನೆನಪೇ ಇರೋದಿಲ್ಲ. ತಕ್ಷಣ ಆನಂದ್ ಜೆಟ್ ಸ್ಪೀಡಲ್ಲಿ ಅವಳ ಮನೆ ಮುಂದಕ್ಕೆ ಬಂದು ನಿಲ್ತಾನೆ. ಹೀಗೆ ಇಬ್ಬರು ಜೊತೆಯಲ್ಲಿ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಮಧ್ಯದಲ್ಲಿ ಆಟೋವನ್ನು ನಿಲ್ಲಿಸಿ ಅವಳ ಜೊತೆ ಮಾತಾಡತೊಡಗ್ತಾನೆ. ಇವತ್ತು ನೀನು ನನಗೋಸ್ಕರನೇ ನಾನು ಕೊಡಿಸಿದ್ದಂತಹ ಸೀರೆಯನ್ನು ಉಟ್ಕೊಂಡಿದ್ದೀಯಲ್ವಾ, ಇವತ್ತು ಸ್ಪೆಷಲ್ ಡೇ, ಅದು ನನ್ನ ಬರ್ತ್ಡೇ ಅನ್ನೋದು ನೀನು ಗೊತ್ತಾಗಿನೇ ನನಗೋಸ್ಕರನೇ ಈ ಸೀರೆ ಕಟ್ಕೊಂಡಿದ್ದೀಯಲ್ವಾ ಅಂತ ಕೇಳ್ತಾನೆ. ಆಗ ವೈಶು ಅವನಿಗೆ ವಿಶ್ ಮಾಡ್ತಾಳೆ, ಆದರೆ ಅವಳ ಮನಸ್ಸಲ್ಲಿ ತುಂಬ ನೋವಿರುತ್ತೆ. ಆನಂತರ ಅವಳು ವಿರಾಜ್ ಹತ್ರಕ್ಕೆ ಹೋಗ್ತಾಳೆ, ಅವನ ಮಂಚದಲ್ಲಿ ಬೆತ್ತಲಾಗ್ತಾಳೆ. ಆಮೇಲೆ ಅವಳು ತನ್ನ ಫ್ರೆಂಡ್ ಆದಂತಹ ಸೀತಾ ಹತ್ರಕ್ಕೆ ಹೋಗಿ ನಡೆದದ್ದೆಲ್ಲವನ್ನು ಕೂಡ ಹೇಳ್ಕೊಳ್ತಾ ಇರ್ತಾಳೆ. ಆದರೆ ಅದೆಲ್ಲವನ್ನು ಕೂಡ ಹರ್ಷ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಆನಂತರ ಇವರಿಬ್ಬರ ಕಿಸ್ಸಿಂಗ್ ವಿಡಿಯೋವನ್ನು ಕೂಡ ಸೀತಾ ಹರ್ಷನಿಗೆ ಕಳಿಸ್ಕೊಡ್ತಾಳೆ. ಅದೆಲ್ಲವನ್ನು ಕೂಡ ನೋಡಿದಂತಹ ಹರ್ಷ ಆನಂದ್ ಹತ್ರಕ್ಕೆ ಹೋಗಿ ನಿನ್ನ ಹುಡುಗಿ ಸರಿಯಿಲ್ಲ ಗುರು, ಅವಳು ಬಿಟ್ಬಿಡು ಅಂತ ಹೇಳ್ತಾನೆ. ಆದರೆ ಆನಂದ್ ಮಾತ್ರ ಅವನ ಮಾತನ್ನು ನಂಬೋದಿಲ್ಲ, ಬದಲಿಗೆ ವಿಪರೀತ ಸಿಟ್ಟಾಗಿ ನಮ್ಮ ಹುಡುಗಿ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತೀಯ, ನಿಂಗೇನು ಗೊತ್ತು ನಮ್ಮ ಲವ್ ಬಗ್ಗೆ, ಇನ್ನೊಂದು ಸಾರಿ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೀನು ನಿಲ್ಲೆ ಕೊಂದು ಊತಾಕ್ಬಿಡ್ತೀನಿ ಅಂತ ಅವನನ್ನು ಕೊಲ್ಲೋದಕ್ಕೆ ಹೋಗ್ತಾನೆ. ಆದರೆ ಹರ್ಷ ಮಾತ್ರ ವೈಷ್ಣವಿಯ ವಿಡಿಯೋವನ್ನು ತೋರಿಸ್ತಾನೆ. ಇದರಿಂದಾಗಿ ಆನಂದ್ನ ಹೃದಯ ಮನಸ್ಸು ಎರಡೂ ಚೂರಾಗಿ ಹೋಗುತ್ತೆ. ಹೀಗಾಗಿ ಆತ ತುಂಬಾನೇ ಎಳೆತೊಡಗ್ತಾನೆ, ವಿಚಿತ್ರವಾಗಿ ವರ್ತಿಸತೊಡಗ್ತಾನೆ. ಅದೇ ಕೋಪದಲ್ಲಿ ಅವನು ವೈಷ್ಣವಿಯನ್ನ ಕೊಲ್ಲಬೇಕು ಅಂದ್ಕೊಂಡು ಅವಳ ಬೆಡ್ರೂಮ್ಗೆ ಹೋಗ್ತಾನೆ. ಆದರೆ ಯಾಕೋ ಏನೋ ಅವಳ ಮುಖವನ್ನು ನೋಡಿ ಸೈಲೆಂಟ್ ಆಗಿ ಹೋಗ್ತಾನೆ. ಆ ಟೈಮಲ್ಲಿ ಅವಳು ಮಲಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಅವಳ ಪಕ್ಕದಲ್ಲೇ ಕೂತ್ಕೊಂಡಿದ್ದಂಥ ಆನಂದ್ ನಿದ್ದೆ ಮಾಡ್ತಾ ಇರುವವಳ ಹತ್ರ ತನ್ನ ನೋವನ್ನು ಹೇಳ್ಕೊಳ್ತಾ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಇನ್ನು ಈ ಕಡೆ ವಿರಾಜ್ ವೈಷ್ಣವಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಅವಳನ್ನು ಪ್ರೀತಿಸಿ ಅವಳ ಜೊತೆ ಒಂದಾಗಿ ಹೋದ ಮೇಲೆ ನಾವೀಗೆ ದೂರ ಆಗೋದು ಸರಿಯಲ್ಲ ಅಂದ್ಕೊಂಡು ಮತ್ತು ನಾನು ಮತ್ತು ವೈಷ್ಣವಿ ಯಾವಾಗಲೂ ಕೂಡ ಜೊತೆಯಾಗಿರಬೇಕು ಅಂದ್ಕೊಂಡು ಅವಳನ್ನು ಹುಡ್ಕೊಂಡು ಅವ್ರ ಏರಿಯಕ್ಕೆ ಬರ್ತಾನೆ. ಆದರೆ ಅವನಿಗೆ ಅವಳ ಮನೆಯ ಅಡ್ರೆಸ್ ಗೊತ್ತಿರೋದಿಲ್ಲ. ಹೀಗಾಗಿ ಅವನು ಪಕ್ಕದಲ್ಲೇ ನಿಂತಿದ್ದಂಥ ಆಟೋದವನಿಗೆ ವೈಷ್ಣವಿಯ ಫೋಟೋವನ್ನು ತೋರಿಸಿ ಇವ್ರ ಮನೆ ಗೊತ್ತಾ ಅಂತ ಕೇಳ್ತಾನೆ. ಆದರೆ ಆ ಆಟೋದಲ್ಲಿ ಇದ್ದಂಥ ಆನಂದ್ ವೈಷ್ಣವಿಯ ಫೋಟೋವನ್ನು ನೋಡಿ ಒಂದು ಕ್ಷಣ ಶಾಕ್ ಆದರೂ ನನಗವ್ರಿಗೆ ಗೊತ್ತು, ತೋರಿಸ್ತೀನಿ ಬನ್ನಿ ಅಂತ ವಿರಾಜ್ನನ್ನು ಆಟೋಗೆ ಹಚ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ವಿರಾಜ್ ವೈಷ್ಣವಿಗೆ ಒಂದು ಮೆಸೇಜ್ ಮಾಡ್ದಾನೆ, ನಾನು ನಿಮ್ಮ ಏರಿಯಾಕ್ಕೆ ಬಂದಿದ್ದೀನಿ ಅಂತ. ಆ ಮೆಸೇಜನ್ನು ನೋಡಿ ಗಾಬರಿಯಾದಂಥ ವೈಷ್ಣವಿ ತಕ್ಷಣ ಮನೆಯಿಂದ ಹೊರಕ್ಕೆ ಬರ್ತಾಳೆ ಮತ್ತು ಅಷ್ಟು ದೂರದಲ್ಲಿ ನಿಂತಿದ್ದಂತಹ ಆಟೋ ಹತ್ರಕ್ಕೆ ಬಂದು ಸೈಲೆಂಟಾಗಿ ಇಂದಿನ ಸೀಟಲ್ಲಿ ಕೂತ್ಕೊಳ್ತಾಳೆ. ಮತ್ತು ವಿರಾಜ್ನನ್ನ, ನೀನು ಇಲ್ಲಿವರೆಗೂ ಯಾಕೆ ಬರೋದಕ್ಕೋದೆ, ನಾನೇ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ವಾ, ಪ್ಲೀಸ್ ಇಲ್ಲಿಂದ ಹೊರಟೋಗು, ನಮ್ಮ ಏರಿಯಾದಲ್ಲಿ ಯಾರಾದರೂ ನೀನು ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾಡೋಗ್ತಾಳೆ. ಆದರೆ ಕ್ಯಾಪ್ ಹಾಕ್ಕೊಂಡು ಮುಂದಿನ ಸೀಟಿನಲ್ಲಿ ಕೂತ್ಕೊಂಡಿದ್ದಂತಹ ಆನಂದ್ಗೆ ಈ ಮಾತುಗಳೆಲ್ಲವೂ ಕೂಡ ಕೇಳಿಸ್ತಾ ಇರುತ್ತೆ. ಒಂದೊಂದು ಮಾತಿಗೂ ಅವನ ಮನಸ್ಸು ಒಡೆದೋಗ್ತಾ ಇರುತ್ತೆ. ಈ ಕಡೆ ವಿರಾಜ್ ಹೇಳ್ತಾನೆ, ನನಗದೆಲ್ಲ ಗೊತ್ತಿಲ್ಲ, ನಿನ್ನ ಬಾಯ್ ಫ್ರೆಂಡ್ ಯಾರು, ಅವನ ಮನೆ ಯಾವುದು ಅನ್ನೋದನ್ನು ನನಗೆ ತೋರಿಸು ಅಂತ ಕೇಳ್ತಾ ಇರ್ತಾನೆ.
ಆಗ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿದ್ದಂತಹ ಆನಂದ್ ಸೈಲೆಂಟ್ ಆಗಿ ಫೋನ್ ಅನ್ನು ತೆಗೆದು ಅವಳಿಗೆ ಕಾಲ್ ಮಾಡ್ತಾನೆ. ಆಗ ವಿರಾಜ್ ಪಕ್ಕದಲ್ಲಿ ಇದ್ದಂತ ವೈಷ್ಣವಿ, ನಮ್ಮಣ್ಣ ಕಾಲ್ ಮಾಡ್ತಾ ಇದ್ದಾನೆ, ಒಂದೆರಡು ನಿಮಿಷ ಮಾತಾಡಿ ವಾಪಸ್ ಬರ್ತೀನಿ ಇರು ಅಂತ ಹೇಳಿ ಆಟೋದಿಂದ ಇಳಿದು ರಸ್ತೆಯ ಒಂದು ಸ್ವಲ್ಪ ದೂರಕ್ಕೆ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಹೋಗ್ತಾಳೆ. ಆಗ ಆನಂದ್ ತನ್ನ ಫೋನ್ನ ಸ್ಪೀಕರ್ ಅನ್ನು ಆನ್ ಮಾಡಿ ಆಟೋದಲ್ಲೇ ಕೂತ್ಕೊಂಡಿದ್ದಂತೆ ವಿರಾಜ್ಗೆ ವೈಷ್ಣವಿಯ ಮಾತುಗಳನ್ನು ಕೇಳಿಸ್ತಾನೆ. ಇದರಿಂದಾಗಿ ವಿರಾಜ್ಗೆ ಅರ್ಥವಾಗಿ ಹೋಗುತ್ತೆ ಈ ಆಟೋ ಡ್ರೈವರೇ ವೈಷ್ಣವಿಯ ಬಾಯ್ ಫ್ರೆಂಡ್ ಅಂತ. ಆಗ ಆನಂದ್ ಫೋನಲ್ಲಿ ವೈಷ್ಣವಿಯನ್ನ ಕೇಳ್ತಾನೆ, ಯಾರ ಹತ್ರ ಮಾತಾಡ್ತಾ ಇದ್ದೀಯ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ಅಣ್ಣನ ಹತ್ರ ಮಾತಾಡ್ತಾ ಇದ್ದೀನಿ ಅಂತ. ಅವಳ ಮಾತುಗಳನ್ನು ಕೇಳಿಸ್ಕೊಂಡಂತಹ ಆಟೋದಲ್ಲಿದ್ದಂಥ ಅವರಿಬ್ಬರ ಮನಸ್ಸುಗಳು ಕೂಡ ಛಿದ್ರವಾಗುತ್ತೆ. ಆನಂತರ ಆನಂದ್ ಆಟೋದಿಂದ ಕೆಳಕ್ಕಿಳಿದು ಬರ್ತಾನೆ. ವೈಷ್ಣವಿ ಹತ್ರಕ್ಕೆ ಹೋಗಿ ಯಾರವನು ಅಂತ ಕೇಳ್ತಾನೆ. ಅದಕ್ಕೆ ವೈಷ್ಣವಿ, ನಮ್ಮಣ್ಣ ಅಂತಾಳೆ. ಅಷ್ಟರಲ್ಲಿ ಇಂದಿನಿಂದ ವಿರಾಜ್ ಕೂಡ ಎಂಟ್ರಿ ಕೊಡ್ತಾನೆ. ಇಬ್ಬರನ್ನು ಕೂಡ ಒಂದೇ ಪ್ಲೇಸಲ್ಲಿ ನೋಡಿದಂತಹ ವೈಷ್ಣವಿಗೆ ಏನು ಮಾಡಬೇಕು ಏನೂ ಅರ್ಥವಾಗೋದಿಲ್ಲ. ಹಾಗಾಗಿ ಅವಳು ವಿರಾಜ್ ಹತ್ರಕ್ಕೆ ಹೋಗಿ, ಒಂದು ಸ್ವಲ್ಪ ಹೊತ್ತು ನೀನು ಸೈಲೆಂಟ್ ಆಗಿರು, ಆಮೇಲೆಲ್ಲ ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದು ಕೂಡ ಅವನ ಮೇಲೆ ಪ್ರೀತಿಯಿಂದ ಕೈ ಹಾಕಿ. ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ಆನಂದ್ ತಡೆಯಲಾಗದೆ ಹೋಗ್ತಾನೆ ಮತ್ತು ಅಲ್ಲಿಂದ ಹೋಗತೊಡಗ್ತಾನೆ. ಆದರೆ ತಕ್ಷಣ ಆನಂದನ್ನ ನೋಡಿದಂತಹ ವೈಷ್ಣವಿ ಮತ್ತು ಇವನ ಹತ್ರಕ್ಕೆ ಓಡಿ ಬರ್ತಾಳೆ. ಇವನನ್ನು ತಪ್ಪಿಕೊಂಡು, ಪ್ಲೀಸ್ ನಂದು ತಪ್ಪಾಗಿ ಹೋಯ್ತು ಆನಂದ್, ನಾನು ನಿನ್ನೇ ಈಗಲೂ ಕೂಡ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದರೆ ಅದನ್ನೆಲ್ಲ ಅಷ್ಟು ದೂರದಲ್ಲಿ ನಿಂತು ನೋಡ್ತಾ ಇದ್ದಂತಹ ವಿರಾಜ್, ಹಾಗಾದರೆ ನೀನು ನನ್ನ ಜೊತೆ ಯಾಕೆ ಸುತ್ತಾಡ್ದೆ, ನನಗೆ ಯಾಕೆ ಕಿಸ್ ಮಾಡ್ದೆ, ಲವ್ ಮಾಡೋದಕ್ಕೆ ಅವನು ಮಲ್ಕೊಳ್ಳೋದಕ್ಕೆ ನಾನು ಅಂತ ತುಂಬ ಕೇವಲವಾಗಿ ಮಾತಾಡ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತಹ ವೈಷ್ಣವಿ ಅವನ ಹತ್ರಕ್ಕೆ ಬಂದು ಅವನ ಕೆನ್ನೆಗೆ ಬಾರಿಸ್ತಾಳೆ. ಆಗ ವಿರಾಜ್ ಅವಳ ಕುತ್ತಿಗೆಯನ್ನು ಇಟ್ಕೊಂಡು, ಹೀಗಿಬ್ಬರ ಜೊತೆನೂ ಆಟಾಡಿ ಇಬ್ಬರ ಲೈಫ್ಗಳನ್ನು ಕೂಡ ಸರ್ವನಾಶ ಮಾಡಿಬಿಟ್ಟಿಯಲ್ಲೇ ಅಂತ ಅವಳನ್ನು ಹಿಂದಕ್ಕೆ ತಳ್ಕೊಂಡು ಹೋಗ್ತಾನೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ನುಗ್ಗಿ ಬಂದಂತಹ ಆನಂದ್ ವಿರಾಜ್ನ ಕುತ್ತಿಗೆಯನ್ನು ಇಟ್ಕೊಂಡು ಸಿಟ್ಟಿನಿಂದ ಅವನನ್ನು ಹಿಂದಕ್ಕೆ ತಳ್ಳಬೇಕಂತ ನೋಡ್ತಾನೆ. ಆದರೆ ಸೈಲೆಂಟ್ ಆಗಿ ಹೋಗ್ತಾನೆ, ಯಾಕಂದರೆ ಇವನು ಕೂಡ ನಂತರನೇ ಪ್ರೀತಿಯಲ್ಲಿ ಬಿದ್ದಿರುವಂತಹ ಹುಚ್ಚ ಅನ್ಕೊಂಡು ಸುಮ್ಮನಾಗ್ತಾನೆ. ಆಗ ವಿರಾಜ್ ವೈಷ್ಣವಿಯನ್ನ ಬೈತಾ, ನಿನ್ನ ಆಸೆ ಈ ಶೋಕಿಗಾಗಿ ನಮ್ಮಿಬ್ಬರ ಲೈಫ್ಗಳಲ್ಲೂ ಕೂಡ ಆಟಾಡ್ಬಿಟ್ಟೆ, ನಿನ್ನಂಥವರಿಂದಲೇ ಎಷ್ಟು ಹುಡುಗರು ನೇಣಕ್ಕಂಡು ಸತ್ತೋಗ್ತಾ ಇದ್ದಾರೆ ಅಂತ ಭಯ ತೊಡಗ್ತಾನೆ. ಆಗ ವೈಷ್ಣವಿ ಪಬ್ಲಿಕ್ಕಲ್ಲಿ ತನಗಾಗ್ತಾ ಇರುವಂಥ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ತನ್ನ ಕುತ್ತಿಗೆ ಮತ್ತು ಕೈಯನ್ನು ಕಟ್ ಮಾಡಿಕೊಂಡು ಸ್ಯೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ತಕ್ಷಣ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಟ್ರೀಟ್ಮೆಂಟ್ ನಂತರ ವೈಷ್ಣವಿಯ ಪ್ರಾಣಕ್ಕೇನು ಅಪಾಯವಿಲ್ಲ ಅನ್ನೋದು ತಿಳಿಯುತ್ತೆ. ಆದರೆ ಆನಂದ್ ಮತ್ತು ವಿರಾಜ್ನನ್ನು ಅರೆಸ್ಟ್ ಮಾಡಿದಂಥ ಪೊಲೀಸರು ಅವರಿಬ್ಬರನ್ನು ಜೈಲಿಗೆ ಹಾಕ್ತಾರೆ. ಆನಂತರ ವಿರಾಜ್ ಶ್ರೀಮಂತ ಫ್ಯಾಮಿಲಿಯವನಾದ್ದರಿಂದ ಈಸಿಯಾಗಿ ಬೇಲ್ ತಗೊಂಡು ಹೊರಕ್ಕೆ ಬರ್ಬೋದಾಗುತ್ತೆ. ಆದರೆ ವೈಷ್ಣವಿಯ ಫಾದರ್ ಮಾತ್ರ ರಿಲೀಸ್ ಮಾಡೋದಾದರೆ ಇಬ್ಬರನ್ನು ಕೂಡ ಒಂದೇ ಸಾರಿ ರಿಲೀಸ್ ಮಾಡಿ ಅಂತ ಪೊಲೀಸರ ಹತ್ರ ಜಗಳ ಮಾಡ್ತಾರೆ. ಆನಂತರ ಇಬ್ಬರು ಕೂಡ ರಿಲೀಸ್ ಆಗಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗ್ತಾರೆ. ಮನೆಗೆ ಬಂದಂಥ ಮಗನನ್ನು ನೋಡಿದಂತಹ ತಾಯಿ ಅವನ ನೋವನ್ನು ನೋಡಲಾಗದೆ ತನ್ನ ಹತ್ರ ಇದ್ದಂಥ ದುಡ್ಡೆಲ್ಲವನ್ನು ಕೂಡ ಅವನ ಮುಂದೆ ಇಟ್ಟು ಅಳತೊಡಗ್ತಾಳೆ. ಯಾಕಂದರೆ ಮಗನಿಗೆ ಬುದ್ಧಿ ಹೇಳೋದಕ್ಕೆ ಅವಳಿಗೆ ಮಾತು ಬರೋದಿಲ್ಲ. ಈ ಕಡೆ ತಾಯಿಯ ಮನಸ್ಸನ್ನು ಆನಂದ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೀಗೆ ರಾತ್ರಿ ಕಳೆದು ಬೆಳಗಾಗುತ್ತೆ, ಆನಂದ್ನ ಮದರ್ ಸತ್ತು ಹೋಗಿರ್ತಾರೆ. ಇದರಿಂದಾಗಿ ಆನಂದ್ನ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ನನ್ನ ಮದರ್ ಇಲ್ಲಿವರೆಗೂ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ಲು, ಆದರೆ ನಾನು ಆಕೆಯನ್ನ ಒಂದ್ಸಾರಿ ಕೂಡ ಪ್ರೀತಿಯಿಂದ ಮಾತಾಡಿಸ್ತಿಲ್ಲ. ಆದರೆ ಈಗ ನೋಡಿದ್ರೆ ಅವಳೇ ಇಲ್ಲ ಮತ್ತು ಇನ್ಯಾವತ್ತೂ ಕೂಡ ಇರೋದಿಲ್ಲ ಅಂತ ಒಳಗೊಳಗೆ ನರಳ ತೊಡಗ್ತಾನೆ. ಇನ್ನು ಆ ಟೈಮಲ್ಲಿ ತನ್ನ ಫಾದರ್ ಜೊತೆ ಬಂದಂತಹ ವೈಷ್ಣವಿ ಕೂಡ ಆನಂದ್ ಮದರ್ ಸತ್ತೋಗಿರೋದನ್ನು ನೋಡ್ತಾಳೆ ಮತ್ತು ತುಂಬ ನೊಂದ್ಕೊತಾಳೆ. ಸೊ ಫೈನಲಿ ಎಲ್ಲವೂ ಕೂಡ ಮುಗಿದ ನಂತರ ವೈಷ್ಣವಿ ಆನಂದನ್ನು ಮೀಟ್ ಮಾಡ್ತಾಳೆ ಮತ್ತು ಹೇಳ್ತಾಳೆ, ಆನಂದ್ ಪ್ಲೀಸ್ ನನ್ನನ್ನು ಕ್ಷಮಿಸು, ನಾನು ಮಾಡಿದ ತಪ್ಪೇ, ಅಷ್ಟೇ ಅಲ್ಲ ನಾನು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಹೋದೆ, ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ಅಂತ ಅಳ್ತಾ ಇರ್ತಾಳೆ. ಹಾಗೇನೆ ನಿನ್ನ ಹತ್ರ ಬರೀ ಸುಳ್ಳುಗಳನ್ನೇ ಹೇಳ್ತಾ ಇದ್ದೆ ಅಂದ ಮಾತ್ರಕ್ಕೆ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಾನು ನಿಜವಾಗ್ಲೂ ಪ್ರೀತಿಸಿದ್ದು ನಿನ್ನೊಬ್ಬನೇ ಅಂತಾಳೆ. ಆಗ ಆನಂದ್ ಹೇಳ್ತಾನೆ, ವೈಶು ಮೊನ್ನೆವರೆಗೂ ಕೂಡ ನಾನು ಯಾರನ್ನೇ ನೋಡಿದ್ರೂ ಅವರಲ್ಲಿ ನೀನೇ ಕಾಣಿಸ್ತಾ ಇದ್ದೆ, ಆದರೆ ಯಾವಾಗ ನೀವಿಬ್ಬರು ಕೂಡ ಹಾಗೆ ಒಂದಾದರೂ ಆವತ್ತಿನಿಂದಲೂ ಕೂಡ ನಿನ್ನ ನೆನೆಸ್ಕೊಂಡ್ರೆ ನೀವಿಬ್ಬರೇ ಕಾಣಿಸ್ತಾ ಇದ್ದೀರಿ ಅಂತ ಹೇಳ್ತಾನೆ. ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಕೋಪ ಕೂಡ ಇದೆ ಮತ್ತು ನಿನ್ನನ್ನು ಕುಂದಾಕುವಷ್ಟು ದ್ವೇಷ ಕೂಡ ಇದೆ, ಆದರೆ ಏನು ಕೂಡ ಮಾಡೋದಕ್ಕಾಗಲ್ಲ, ನೀನು ನನಗೆ ಬೇಡ, ಆದರೆ ನಿನ್ನ ಮೇಲಿರುವಂಥ ಪ್ರೀತಿ ನನ್ನೊಳಗೆ ಯಾವತ್ತೂ ಕೂಡ ಇರುತ್ತೆ, ಇನ್ಮೇಲಾದರೂ ನನ್ನಿಂದ ದೂರಕ್ಕೆ ಹೊರಟೋಗ್ಬಿಡು ಅಂತ ಹೇಳ್ತಾನೆ. ಆ ನಂತರ ಕೆಲವು ತಿಂಗಳುಗಳು ಕಳೆದು ಹೋಗ್ತವೆ. ವೈಷ್ಣವಿಗೆ ಬೇರೊಬ್ಬ ಹುಡುಗನೊಂದಿಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಅದನ್ನು ಕೇಳಿದಂಥ ಆನಂದ್ ಮತ್ತಷ್ಟು ಕುಸಿದು ಹೋಗ್ತಾನೆ, ಕುಡಿತಕ್ಕೆ ದಾಸನಾಗಿ ಹುಚ್ಚನಂತಾಗಿ ಹೋಗ್ತಾನೆ. ಹೀಗೆ ಈ ಸಿನಿಮಾ ಎಂಡ್ ಆಗಿ ಹೋಗುತ್ತೆ. ನಮಸ್ಕಾರ.